ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜೆ ಫ್ಯಾಮಿಲಿ ಇವತ್ತು ನುಗ್ಗೆ ಸೊಪ್ಪು ಮೊಟ್ಟೆನ ಉಪಯೋಗಿಸ್ಕೊಂಡು ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಮೊಟ್ಟೆ ಎಗ್ ಬುರ್ಜಿ ಇದು ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹೇಗೆ ಮಾಡಬೇಕು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಇವಾಗ ಒಂದು ಆರು ಮೊಟ್ಟೆನ ತೊಗೊಂಡಿದ್ದೀನಿ ನನಗೆ ನಾಟಿ ಮೊಟ್ಟೆ ನಾನಿಲ್ಲಿ ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ನಿಮಗೆ ಯಾವ ಮೊಟ್ಟೆ ಅವೈಲೇಬಲ್ ಇರುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ಹಾಗೆಯೇ ನುಗ್ಗೆ ಸೊಪ್ಪು ಒಂದು ಕಪ್ನಷ್ಟು ಎರಡು ಮೂರು ಹಸಿಮೆಣ್ಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಈಗೆಲ್ಲ ಬಾಣಲೆ ಕಾಯೋಕೆ ಇಟ್ಕೊಂಡ್ಬಿಟ್ಟು ಸಣ್ಣ ಊರಿನ ಕಾಯಿಸ್ಕೊಂಡಾದ್ಮೇಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಬೇಕಿಲ್ಲ ಎಣ್ಣೆ ಕಾದಮೇಲೆ ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆನೆ ಹಸಿಮೆಣ್ಸಿ ಕಾಯಿ ನಿಮಗೆ ಬೇಕಿದ್ದರೆ ಒಣ ಮೆಣಸಿಕಾಯಿ ಕೂಡ ಹಾಕ್ಕೋಬೋದು ಮತ್ತು ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನಿಮಗೆ ಸ್ವಲ್ಪ ಅದರಲ್ಲಿ ಇಷ್ಟ ಜಾಸ್ತಿ ಜಾಸ್ತಿನೇ ಇಷ್ಟ ಆಗುತ್ತೆ ಅಂತಂದರೆ ಇನ್ನೂ ಒಂದು ಈರುಳ್ಳಿ ಎಕ್ಸ್ಟ್ರಾ ಕೂಡ ಹಾಕೋಬೋದು ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನೇನೋ ಹಾಕ್ಕೊಳ್ತಾ ಇದ್ದಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳೋವರ್ಗು ಸಾಕು ನೋಡಿ ಇಷ್ಟು ಆದಮೇಲೆ ಇವಾಗ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಇದು ತುಂಬ ಎಳೆ ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎಳೆ ಸೊಪ್ಪು ತೊಗೊಂಡ್ರೆ ನಿಮಗೆ ಕಹಿ ಅಂಶ ಜಾಸ್ತಿ ಇರಲ್ಲ ಸ್ವಲ್ಪ ಬಲ್ತಿರೋದಾದರೆ ಕಹಿ ಇರುತ್ತೆ ಅದರಿಂದ ಆದಷ್ಟು ಮೊಟ್ಟೆ ಜೊತೆಗೆ ಮಾಡುವಾಗ ನುಗ್ಗೆ ಸೊಪ್ಪು ಎಳೆದಾಗಿರೋದ್ರೇ ಒಳ್ಳೆಯದು ಇವಾಗ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದ್ಕೊಂಡಾಗಿದೆ ಇಷ್ಟಾದಮೇಲೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರಿಶ್ಣ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅದರೊಟ್ಟಿಗೆ ಲಾಸ್ಟಲ್ಲಿ ಇವಾಗ ಮೆ ಕರಿಮೆಣಸು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಖಾರ ಪುಡಿ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಹಾಕ್ಕೊಬೋದು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಜಾಸ್ತಿ ಬೇಕಿಲ್ಲ ಮೊಟ್ಟೆ ಪಲ್ಯಗೆಲ್ಲ ಉಪ್ಪಿನ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಕೂಡ ಎಕ್ಸ್ಟ್ರಾ ಆದರೂ ಕೂಡ ಉಪ್ಪು ಜಾಸ್ತಿ ಅನಿಸುತ್ತೆ ಅದರಿಂದ ಆದಷ್ಟು ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ಹಾಕ್ಕೊಳ್ಳಿ ಇವಾಗ ಒಂದೊಂದಾಗಿಯೇ ಮೊಟ್ಟೆಗಳನ್ನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಮೊಟ್ಟೆ ಅಂದರೆ ಒಂಥರ ಕಂಪ್ಲೀಟ್ ಫುಡ್ ಅಂತ ಹೇಳ್ಬೋದು ಮಕ್ಕಳು ವೆಯ್ಟ್ ಗೇನ್ ಆಗದೆ ಹೋದರೂ ಕೂಡ ಡೈಲಿ ಒಂದೊಂದು ಮೊಟ್ಟೆ ಕೊಡ್ತಾರೆ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ ಮತ್ತು ಇದು ಒಂಥರ ಪ್ರೋಟೀನ್ ಜಾಸ್ತಿ ಇರುತ್ತೆ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪಲ್ಲಿ ಸಿ ವಿಟಮಿನ್ ಇರುತ್ತೆ ಇದು ಡಯಾಬಿಟಿಕ್ ಅಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಹಾರ್ಟ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕೊಲೆಸ್ಟ್ರಾಲ್ಗೂ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರಿಂದ ಆದಷ್ಟು ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲೂ ನುಗ್ಗೆ ಸೊಪ್ಪು ತುಂಬ ಹೆಲ್ದಿಯಾಗಿರುವಂಥದ್ದು ಫ್ರೆಂಡ್ಸ್ ಹೀಗೆ ನಾವಿವಾಗ ಎರಡನ್ನೂ ಉಪ್ಯೋಗಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಇದು ಒಂದು ಆರೋಗ್ಯಕವಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಮೊಟ್ಟೆನ ಚೆನ್ನಾಗಿ ಕೈಯಾಡ್ಸ್ತಾ ಕೈಯಾಡ್ಸ್ತಾ ನಿಧಾನವಾಗಿ ಕಲಿಸ್ಕೋಬೇಕು ಮತ್ತು ಮೊಟ್ಟೆ ಒಡೆದು ಹಾಕೋ ಒಳಗ ಆದಷ್ಟು ಸ್ಟೌವನ್ನು ಆಫ್ ಮಾಡ್ಕೊಂಬಿಡಿ ಮಡಕೆ ಆಗಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ ಹೀಗೆ ನಾವು ಅದನ್ನ ತಳನೇ ಸ್ವಲ್ಪ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಲಾಸ್ಟಲ್ಲಿ ಸ್ಟೌವನ್ನು ಸಣ್ಣ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ನಿಂಬೆ ಹೋಳನ್ನು ಹಿಂಡ್ಕೊಳ್ತಾ ಇದ್ದೀನಿ ಅಂದರೆ ಇದರಲ್ಲಿರುವಂತಹ ಒಂಥರ ವಾಸನೆ ಬರುತ್ತಲ್ವ ಅದು ಕಡಿಮೆ ಆಗುತ್ತೆ ಅದರಿಂದ ನಿಂಬೆಹಣ್ಣು ಇಲ್ಲಾಂದರೆ ಒಂದು ಟೀ ಸ್ಪೂನಷ್ಟು ವಿನೆಗರ್ ಕೂಡ ಹಾಕ್ಕೊಬೋದು ಇವಾಗ ಲಾಸ್ಟಲ್ಲಿ ರೆಡಿಯಾಗಿದೆ ಕೊನೆಯಲ್ಲಿ ಇವಾಗ ಕೊತ್ತಂಬರಿ ಮತ್ತು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕೊತ್ತಂಬರಿ ಮತ್ತು ಕರ್ಬೇದು ಸಾರಿ ಕೊ ಕಾಯಿ ತುರಿನ ಹಾಕ್ಕೊಳ್ಳಿ ಕಾಯಿ ತುರಿ ನಿಮಗೆ ಆಪ್ಷನಲ್ಲು ನಾನಿಲ್ಲಿ ಮೊಟ್ಟೆ ಮೊಟ್ಟೆ ಬುರ್ಜಿ ಮಾಡಿದ್ರು ಕೂಡ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಿರ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ಕಲಿಸ್ಕೊಂಡ್ರು ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇದು ತುಂಬ ಆಗಿರುವಂಥದ್ದು ಫ್ರೆಂಡ್ಸ್ ಇವತ್ತು ಮಾಡಿರೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು